ನಮಸ್ಕಾರ, ನಾನು ಡಾಕ್ಟರ್ ಇಂದಿರಾ, ದೊಡ್ಡಬಳ್ಳಾಪುರದಲ್ಲಿ ಸ್ತ್ರೀರೋಗ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಕಾಪರ್ಟಿ ಬಗ್ಗೆ ತುಂಬಾ ವಿಷಯ ತಿಳ್ಕೋಬೇಕಾಗಿದೆ, ಅದರ ಬಗ್ಗೆ ಮಾತಾಡೋಣ. ಇಲ್ಲಿ ನೋಡ್ತಾ ಇದ್ದೀರಾ ಚಿಕ್ಕದಾಗಿರುವಂತ ಇದೊಂದು ಕಾಪರ್ಟಿ, ಸರಿನಾ? ಇದು ಸಾಧಾರಣವಾಗಿ 2.5 ಸೆಂಟಿಮೀಟರ್ ಅಷ್ಟು ಉದ್ದ ಇರುತ್ತೆ. ಗರ್ಭಕೋಶ 8 ಸೆಂಟಿಮೀಟರ್ ಇರುತ್ತೆ, ಇದು 2.5 ಸೆಂಟಿಮೀಟರ್ ಮಾತ್ರ ಇರುತ್ತೆ. ಸೊ ಇದು ಗರ್ಭಕೋಶದಲ್ಲಿ ಹೆಂಗಪ್ಪ ಹಾಕೋದು, ಹೇಗೆ ಅಳವಡಿಸೋದು? ಸಾಧಾರಣವಾಗಿ ಒಂದು ಹೆಣ್ಮಗಳು ಹೊರಗಡೆ ಆಗಿದ್ದಾಗ 10 ದಿನಗಳ ತನಕ ಹಾಕೋದು ಸ್ವಲ್ಪ ಸುಲಭ ಮತ್ತು ಅದು ಶಾಸ್ತ್ರೀಯವಾಗಿ ಒಪ್ಪಿತವಾಗಿರುವಂಥ ಮಾರ್ಗ. ಇಲ್ಲಿ ಕಾಪಟಿ ಆಲ್ರೆಡಿ ಹಾಕಿದೆ. ನಾವು ಹಾಕಬೇಕಾದಾಗ ಈ ರೀತಿಯಾಗಿ ಗರ್ಭಕೋಶದ ಒಳಗಡೆ ಇದನ್ನು ಇನ್ಸರ್ಟ್ ಮಾಡಿ, ಮತ್ತೆ ಇಲ್ಲಿ ಗರ್ಭಕೋಶಕ್ಕೆ ಇದು ಕಾಪಟಿ ಸಿಕ್ಕಾಕೊಳ್ಳುತ್ತೆ. ಮತ್ತು ಇದನ್ನು ನಾವು ಹೀಗೆ ತೆಗೆದಾಗ ಕೆಳಗಡೆ ದಾರ ಸಿಗುತ್ತೆ. ಈ ದಾರವನ್ನು ನಾವು ಸ್ವಲ್ಪ ಅವ್ರಿಗೆ ಅನುಕೂಲವಾಗಿರೋ ಹಾಗೆ, ಅವ್ರಿಗೆ ಸ್ವಲ್ಪ ಸಿಗುವ ಹಾಗೆ ಹೇಳಿ ಇಟ್ಟು ಮಿಕ್ಕಿದನ್ನು ನಾವು ಕಟ್ ಮಾಡಿ ತೆಗಿತೀವಿ. ಕಾಪಟಿ ಹಾಕೋದು ತುಂಬ ಸುಲಭ, ತುಂಬ ಅನುಕೂಲಕರ, ತುಂಬ ಅದು ತೊಂದರೆ ಇಲ್ಲದೆ ಇರೋಂಥ ಕೆಲಸ ಕೂಡ. ಯಾರೆಲ್ಲ ಹಾಕೋಬೋದು ಕಾಪಟಿ? ಸೊ ಒಂದು ಮಗು ಇರೋರು ಇನ್ನೊಂದು ಮಗು ಬೇಡ ತಕ್ಷಣಕ್ಕೆ ಅಂತನ್ನೋರಿಗೆ ಇದು ತುಂಬ ಅನುಕೂಲವಾಗಿರೋಂಥ, ಉಪಯೋಗ ಆಗುವಂಥ ಒಂದು ಮೆಥಡ್. ತುಂಬ ಸರಳವಾಗಿ ಇದರ ಕೆಲಸ ಏನಪ್ಪ, ಹೇಗೆ ಕೆಲಸ ಮಾಡುತ್ತೆ? ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಗರ್ಭಕೋಶದ ಪಕ್ಕದಲ್ಲಿರೋ ಅಂಡಾಶಯದಿಂದ ಅಂಡಾಣು ಬಿಡುಗಡೆ ಆಗುತ್ತೆ. ಈ ಅಂಡಾಣು ಬಿಡುಗಡೆ ಆದಾಗ ಇದು ಅಂಡಾಣು ವೀರ್ಯಾಣುಗೆ ಕಾಯ್ತಾ ಇರುತ್ತೆ. ಸೊ ವೀರ್ಯಾಣುಗಳು ಇಲ್ಲಿ ಒಳಗಡೆ ಗರ್ಭಕೋಶದ ಒಳಗಡೆ ಬರಬೇಕು ಮತ್ತು ಈ ಗರ್ಭನಾಳದ ಮೂಲಕ ಅಂಡಾಣುವನ್ನು ತಲುಪಬೇಕು. ಇಲ್ಲೇನಾಗುತ್ತೆ, ಇಲ್ಲಿ ಏನಾಗುತ್ತೆ ಅಂದರೆ ಈಗ ಗರ್ಭಕೋಶದ ಒಳಗಡೆ ವೀರ್ಯಾಣುಗಳು ಬರೋದಕ್ಕೆ ಕೂಡ ಇಲ್ಲಿ ಕಾಪಟ್ಟಿ ಇಟ್ಟಿರೋದ್ರಿಂದ ತುಂಬ ಸೂಕ್ಷ್ಮವಾಗಿ ಕಾಪರ್ ಅನ್ನುವ ಅಂಶವನ್ನು ಗರ್ಭಕೋಶದ ಒಳಗಡೆ ಬಿಡ್ತಾ ಇರುವಾಗ ಈ ವೀರ್ಯಾಣುಗಳಿಗೆ ಒಳ್ಳೆಯ ಆಹಾರ ಸಿಗಲ್ಲ. ಅಂದರೆ ವೀರ್ಯಾಣುಗಳಿಗೆ ಉಪಚಾರ, ಆಹಾರ ಎಲ್ಲವೂ ಗರ್ಭಕೋಶದಲ್ಲಿ ಸಿಗೋದನ್ನು ಈ ಕಾಪರ್ ತುಂಬ ಸರಳವಾಗಿ ಮೈಕ್ರೋಗ್ರಾಮ್ಸ್ ಮಟ್ಟದಲ್ಲಿ ಕಾಪರ್ನ ಬಿಡುಗಡೆ ಮಾಡ್ತಾ ಇರೋದ್ರಿಂದ ಗರ್ಭಕೋಶದಲ್ಲಿ ವೀರ್ಯಕಣಗಳಿಗೆ ಅನುಕೂಲವಾದ ವಾತಾವರಣ ಇರಲ್ಲ. ಜೊತೆಗೆ ಅದು ತುಂಬ ಆಕ್ಟಿವ್ ಆಗಿರೋಂಥ ವೀರ್ಯಕಣಗಳು ಕೂಡ ಇಲ್ಲೆಲ್ಲೋ ಹೋಗ್ತಾ ಹೋಗ್ತಾ ಅದು ನಡೆಯೋಕ್ಕೆ, ಅದು ಅಂದರೆ ಮುಂದೆ ಚಲಿಸೋಕ್ಕೆ ಸಾಧ್ಯ ಆಗದೆ ಸತ್ತು ಹೋಗ್ಬಿಡತ್ತೆ. ಇಲ್ಲಿಂದ ಗರ್ಭಕೋಶದ ಒಂದು ನಾಳ ಏನಿದೆ, ಗರ್ಭನಾಳ, ಅದ್ರ ಮೂಲಕ ಮತ್ತೆ ಕೆಲವೊಂದಾದರೂ ವೀರ್ಯಾಣು ಹೋಗಿರುತ್ತೆ. ಸೊ ಗರ್ಭ ಕಟ್ಟಿರುವಂತಹ ಫಲಿಸಿದಂತಹ ಅಂಡಾಣು ಏನಾಗುತ್ತೆ, ಗರ್ಭನಾಳದ ಮೂಲಕ ಬಂದಾಗ ಕೂಡ ಇಲ್ಲಿ ಗರ್ಭನಾಳದಿಂದ ಇಲ್ಲಿ ಎಂಟ್ರಾಗಕ್ಕೆ 7 ದಿವಸ. ಆ 7ನೇ ದಿವಸಕ್ಕೆ ಗರ್ಭಕದಲ್ಲಿ ಬೇಕಾಗುವಂಥ, ಭ್ರೂಣಕ್ಕೆ ಬೇಕಾಗುವಂಥ ಆಹಾರ, ಪರಿಸರ, ಬ್ಲಡ್ಡು ಅಥವಾ ರಕ್ತನಾಳಗಳು ಯಾವುದೂ ಈ ಕಾಪರ್ಟಿ ರೆಡಿ ಮಾಡಿರೋದಿಲ್ಲ. ಅಂದರೆ ಎಲ್ಲಕ್ಕೂ ಇದು ಅಡ್ಡಿ ಮಾಡ್ತಾ ಇರುತ್ತೆ. ಇಲ್ಲಿ ಏನು ಬರುತ್ತೆ, ರಕ್ತನಾಳಗಳು ಬೆಳೀಬೇಕು, ಅಂಡಾಶಯದಕ್ಕೆ ಅದು ಭ್ರೂಣ ಬರೋದಕ್ಕೆ ಅದಕ್ಕೆ ಆಹಾರ ಬೇಕು. ಈ ಆಹಾರವನ್ನು ರೆಡಿ ಮಾಡೋಕ್ಕೆ ಬಿಡಲ್ಲ, ಮತ್ತು ಅದಕ್ಕೆ ಬೇಕಾಗಿಷ್ಟು ರಕ್ತನಾಳ ಬರೋದಕ್ಕೂ ಈ ಕಾಪರ್ಟಿ ಬಿಡೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಫಲಿತ ಆಗಿದ್ರೂ ಕೂಡ, ಭ್ರೂಣ ಫಲಿತ ಆಗಿದ್ರೂ ಕೂಡ ಗರ್ಭಕೋಶದಲ್ಲಿ ನಾಟಿ ಆಗದೆ ಅದು ಮುಂದೆ ಹೋಗುತ್ತೆ. ಸೊ ಇಲ್ಲಿ ನಾಟಿ ಆಗಿಲ್ಲ ಅನ್ನುವಾಗ ಗರ್ಭ ಕಟ್ಟೋದಿಲ್ಲ. ಇದು ಬೇಸಿಕ್ ಆಗಿ ಇರುವಂಥ ಒಂದು ಮೆಥಡು. ಇದನ್ನು ಎಲ್ಲಿಂದ ಶುರು ಮಾಡಿದ್ರಪ್ಪ? ಹಿಂದಿನ ಕಾಲದಲ್ಲಿ ಒಂಟೆಯನ್ನು ಇಟ್ಕೊಂಡು ತುಂಬ ದೂರ ದೂರ, ಅಂದರೆ ತಿಂಗಳುಗಟ್ಟಲೆ ಪ್ರಯಾಣ ಮಾಡಬೇಕಾಗಿತ್ತು. ಆ ಪ್ರಯಾಣದ ಮಧ್ಯದಲ್ಲಿ ಒಂಟೆಗಳು ಗರ್ಭ ಕಟ್ಟೋದನ್ನು ಹೇಗಾದರೂ ಈ ಪ್ರಯಾಣಿಕರು ತಡಿಬೇಕಿತ್ತು. ಹಾಗಾಗಿ ಆ ಒಂಟೆಗಳ ಗರ್ಭಕೋಶದೊಳಗೆ ಕೆಲವು ಕಲ್ಲುಗಳನ್ನು ತೂರಿಸ್ತಾ ಇದ್ರು. ಆ ಒಂದು ಮೆಥಡಿಂದ, ಕಲ್ಲನ್ನು ತೂರಿಸ್ತಾ ಇರೋಂಥ ಮೆಥಡಿಂದ ಅವು ಗರ್ಭ ಕಟ್ಟಿಸ್ತಾ ಇರಲಿಲ್ಲ. ಸೊ ಅದನ್ನು ನನಗೆ ಮನುಷ್ಯರಿಗೆ ಅಪ್ಲೈ ಮಾಡ್ತಾ ಈ ಕಾಪರ್ಟಿಯನ್ನು ಡೆವಲಪ್ ಮಾಡೋಕ್ಕಾಗಿದೆ. ಲಕ್ಷಾಂತರ ಮಂದಿಗೆ ಅದನ್ನು ಪ್ರಯೋಗನೂ ಮಾಡಿದ್ದಾಗಿದೆ, ಯಶಸ್ವಿನೂ ಆಗಿದ್ದಾರೆ. ಈಗ ನಾನು ಈ ಕಾಪರ್ಟಿ ಈ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ? ಫಸ್ಟ್ ನಾವು ಕಾಪರ್ಟಿ ಹಾಕ್ಕೊಳ್ಳಿ ಅಂತ ಹೆಣ್ಮಕ್ಳಿಗೆ ಹೇಳಿದ ತಕ್ಷಣ ಮೊದಲು ಹೇಳೋದು ಭಯ ಆಗತ್ತೆ. ಭಯ ಯಾಕೆ ಬೇಕು? ಇದು ಒಂದು ಮೆಥಡ್ ಅಷ್ಟೇ. ಫ್ಯಾಮಿಲಿ ಪ್ಲಾನಿಂಗ್ ಅಂದರೆ ಕುಟುಂಬ ಯೋಜನೆಯ ಒಂದು ಒಳ್ಳೆಯ ಮೆಥಡ್ ಅಷ್ಟೇ. ಭಯ ಯಾಕೆ? ಅವ್ರು ಕೇಳೋ ಪ್ರಶ್ನೆಗಳು ಒಂದು 4. ಇದು ಎಲ್ಲ ಕಡೆ ಬೇರೆ ಹೋಗ್ಬಿಡುತ್ತೆ. ಇಲ್ಲಿ ಗರ್ಭಕೋಶ ನೋಡಿ, ಎಷ್ಟು ಗಟ್ಟಿಯಾದಂಥ ಮಾಂಸಲವಾದಂಥ ಒಂದು ಅಂಗ. ಈ ಅಂಗದಿಂದ ಕಾಪರ್ಟಿ ತಪ್ಪಿಸ್ಕೊಂಡು ಮೇಲೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ನಿಮಗೆ ತಪ್ಪಿಸ್ಕೊಂಡು ಹೋದಾಗ ಎದೆಗೂಡಲ್ಲಿ ಸೇರಿಕೊಳ್ಳುತ್ತಂತೆ. ಎದೆಗೂಡಿಗೂ ಗರ್ಭಕೋಶಕ್ಕೂ ಬಹಳಷ್ಟು ಡಿಸ್ಟೆನ್ಸ್ ಇದೆ, ಬಹಳಷ್ಟು ದಾರಿ ಇದೆ. ಅದ್ರ ಮಧ್ಯದಲ್ಲಿರುವಂಥ ಏನೆಲ್ಲ ಅನುಕೂಲತೆಗಳು ನಮ್ಮನ್ನ ರಕ್ಷಣೆ ಮಾಡುತ್ತೆ ಮತ್ತು ಕಾಪರ್ಟಿಯನ್ನು ಅಲ್ಲೇ ಕಟ್ಟಿ ಹಾಕತ್ತೆ. ಅದನ್ನು ಎಲ್ಲೋ ಕಳ್ಸೋಕ್ಕಾಗಲ್ಲ, ಹೃದಯಕ್ಕೆ ಕಳ್ಸೋಕ್ಕಾಗಲ್ಲ, ಶ್ವಾಸಕೋಶಗಳಿಗೆ ಕಳ್ಸೋಕ್ಕಾಗಲ್ಲ. ಮಧ್ಯ ಒಪೆ ಕೂಡ ಇದೆ, ಅದು ಕೂಡ ಇನ್ನೊಂದು ತುಂಬ ಬಲವಾಗಿರುವಂಥ ಮಾಂಸಲವಾಗಿರುವಂಥ ಭಾಗ. ಅದನ್ನು ದಾಟಿ ಶ್ವಾಸಕೋಶ ತನಕ ಹೋಗುತ್ತೆ ಅನ್ನೋದು ಸುಳ್ಳು. ಎಲ್ಲರೂ ಹೇಳೋದು ಹಾಗೆ, ಶ್ವಾಸಕೋಶಕ್ಕೆ ಹೋಗ್ಬಿಡುತ್ತೆ, ಅದೆಲ್ಲ ಹೋಗ್ಬಿಡುತ್ತಂತೆ, ಸಿಕ್ಕಾಕೊಂಡ್ಬಿಡುತ್ತಂತೆ ಕತೆ ಕೇಳ್ತಾರೆ ಹೊರತಾಗಿ ನಿಜವಾಗ್ಲೂ ಆಗಿದೆಯಾ, ಕರ್ಕೊಂಡು ಬನ್ನಿ, ನಾವು ನೋಡ್ತೀವಿ, ರೆಕಾರ್ಡ್ಸ್ ಇದೆಯಾ ನೋಡಿ, ಸ್ಕ್ಯಾನ್ ಮಾಡಿದಾರ ನೋಡಿ ಅಂತ ಯಾವುದೂ ಇಲ್ಲ, ಬರೀ ಊಹಾಪೋಹ ಊಹಾಪೋಹ ಅಂತ ಅಂದ್ಕೊಂಡು ಒಬ್ಬರ ಬಾಯಿಂದ ಬಾಯಿಗೆ ಕೆಟ್ಟ ವಿಷಯ ಮಾತ್ರ ಮುಂದೆ ಹೋಗ್ತಾ ಇದೆ, ಒಳ್ಳೆ ವಿಷಯ ಹೋಗ್ತಾ ಇಲ್ಲ. ಈಗ ಸಾವಿರ ಜನ ಹೆಣ್ಮಕ್ಳು ಕಾಪಟಿ ಹಾಕೊಂಡವ್ರಿಗೆ ಒಬ್ಬರಿಗೆ ಇಬ್ಬರಿಗೆ ಸಮಸ್ಯೆ ಆಗ್ಬೋದು. ಏನು ಸಮಸ್ಯೆ ಆಗ್ಬೋದು? ಸಾಧಾರಣ 3 ದಿನ ಮುಟ್ಟು ಹೋಗುವಂಥವ್ರಿಗೆ 4ನೇ ದಿನ ತನಕ ಹೋಗ್ಬೋದು. ಸಾಧಾರಣ 2 ಅಥವಾ 3 ಪ್ಯಾಡ್ ಚೇಂಜ್ ಮಾಡಬೇಕಾದಂಥ ಹೆಣ್ಮಕ್ಳಿಗೆ 4ನೇದು ಅಥವಾ 5ನೇದು, ಈ ರೀತಿ ಒಂದು 10 to 20% ಬ್ಲಡ್ ಜಾಸ್ತಿ ಹೋಗ್ಬೋದು. ಅದು ಇದು ಹೊಂದ್ಕೊಳ್ಳೋ ತನಕ ಮಾತ್ರ. ಕಾಪಟಿಯನ್ನು ಗರ್ಭಕೋಶದಲ್ಲಿ ಹಾಕಿದಾಗ ಮೊದಲನೇ 3 ತಿಂಗಳು ಅದು ಹೊಂದ್ಕೊಳ್ಳೋದಕ್ಕೆ ಸಮಯ ಬೇಕು. ಸೊ ಈ ಸಮಯದಲ್ಲಿ ಕೆಲವು ಸಲ ಕಾಪಟಿ ಕೆಳಗಡೆ ಜಗ್ಗೋದ, ಅಂದರೆ ಕೆಳಗಡೆ ಅಂದರೆ ನೋಡಿ ಇಲ್ಲಿ ಗರ್ಭಕೋಶದ ಒಳಗಡೆ ನಾವು ಫಂಡಸಲ್ಲಿ ಹಾಕಿರ್ತೀವಿ, ಸ್ವಲ್ಪ ಮಟ್ಟಿಗೆ ಕೆಳಗಡೆ ಅಂದರೆ ಗರ್ಭಕೋಶದ ಕೊರಳಿನ ಹತ್ತಿರಕ್ಕೆ ಜಗ್ಗಬಹುದು. ಈ ಜಗ್ಗಿರೋದು ಬೇಗ ಪೂರ್ತಿ ಕೊರಳಿನ ಭಾಗದ ಒಳಗಡೆನೆ ಹೋದರೆ ತುಂಬ ನೋವಿರುತ್ತೆ, ಏಕೆಂದರೆ ಇದು ತುಂಬ ಗಟ್ಟಿಯಾಗಿರುವಂಥ ಜಾಗ. ಆ ಜಾಗಕ್ಕೆ ಬಂದು ಕಾಪಟಿ ಕೂತ್ಕೊಂಡಾಗ ಅತೀವವಾದ ಬೆನ್ನೋವು ಹೆಣ್ಮಕ್ಳಿಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಕಾಪಟಿ ಹಾಕಿದಾಗ ನಾವು ಏನು ಹೇಳ್ತೀವಿ, ಪ್ರತಿ ತಿಂಗಳು ಬಂದು ಚೆಕ್ ಮಾಡಿಸ್ಕೊಳ್ಳಿ, ಕಾಪಟಿ ಜಾಗದಲ್ಲಿದೆಯಾ, ಕೆಳಗಡೆ ಜಗ್ಗಿದೆಯಾ, ಅದನ್ನು ನೋಡಿಸ್ಕೊಂಡು ಹೋಗಿ ಅಂತ. ಸೊ ನೀವು ಅದನ್ನು ನೋಡಿಸ್ಕೊಳ್ಳುವಾಗ ನಾವು ಫಸ್ಟ್ ನೋಡುವಂಥದ್ದು ಕಾಪಟಿ ದಾರ ಸರಿಯಾಗಿದೆಯಾ, ಸಿಗ್ತಾ ಇದೆಯಾ, ಮತ್ತು ಕಾಪಟಿ ಜಾಗದಲ್ಲಿದೆಯಾ ಅಂತ. ಕೆಲವು ಸಲ ನಮ್ಗೆ ಅನುಮಾನ ಇದ್ದಾಗ ಸ್ಕ್ಯಾನ್ ಮೂಲಕ ಕೂಡ ಮಾಡ್ಕೋತೀವಿ. ಸ್ಕ್ಯಾನ್ ಮಾಡಿದಾಗ್ಲೂ ಜಾಗದಲ್ಲಿದೆಯಾ, ಅದು ಎಡೆ ತಪ್ಪಿದ ಕಾಪಟಿ ಆಗಿದೆಯಾ, ಅಥವಾ ಕೆಲವು ಸಲ ತೀರಾ ಕೆಲವರಿಗೆ 3 ತಿಂಗಳೊಳಗಡೆ ಇದು ಡಿಸ್ಪ್ಲೇಸ್ ಅಥವಾ ಕೆಳಗಡೆ ಬಿದ್ದು ಹೋಗ್ಬಿಡುತ್ತೆ. ಅಂದರೆ ಗರ್ಭಕೋಶ ಈಗಷ್ಟೇ ಡೆಲಿವರಿ ಆಗಿರುವಂಥ ಹೆಣ್ಮಕ್ಳಿಗೆ, 1.5 ತಿಂಗಳು 2 ತಿಂಗಳಲ್ಲಿ ಇನ್ನೂ ಅಗಲವಾಗಿಯೇ ಉಳಿದಿರೋವಂಥ ಗರ್ಭಕೋಶ ಇರೋರಿಗೆ ಇದು ಬೀಳೋ ಚಾನ್ಸಸ್ ಇರುತ್ತೆ. ಅಥವಾ ತುಂಬ ಏನೋ ಬ್ಲೀಡಿಂಗ್ ತುಂಬ ಅತಿಯಾಗಿ ಬ್ಲೀಡಿಂಗ್ ಇನ್ನೂ ಆಗ್ತಾ ಇದೆ ಅನ್ನೋವಾಗ ಆ ಬ್ಲೀಡಿಂಗ್ ಜೊತೆ ಗಡ್ಡೆಯಾಗಿ ಬ್ಲೀಡಿಂಗ್ ಹೋಗುವಂಥ ಹೆಣ್ಮಕ್ಳಿಗೆ ಆ ಗಡ್ಡೆಯ ಜೊತೆ ಕಾಪಟಿನೂ ಬೀಳ್ಬೋದು. ಏನೇ ಆದರೂ ಮೊದಲನೇ 3 ತಿಂಗಳ ತನಕ ಪ್ರತಿ ತಿಂಗಳು ನಾವು ಪರೀಕ್ಷೆ ಮಾಡ್ತೀವಿ. ಈಗ ಜನವರಿಯಲ್ಲಿ ಹಾಕಿದ ಹೆಣ್ಮಕ್ಳಿಗೆ ಮತ್ತೆ ಫೆಬ್ರವರಿಗೆ ಬನ್ನಿ, ಮಾರ್ಚಿಗೆ ಬನ್ನಿ, ಏಪ್ರಿಲಿಗೆ ಬನ್ನಿ ಅಂತೀವಿ. ಈ 3 ತಿಂಗಳು ಆ ಥರ ಏನು ವ್ಯತ್ಯಾಸ ಆಗಿಲ್ಲ ಅಂದಾಗ ಮತ್ತೆ 6 ತಿಂಗಳು ಅಥವಾ 8 ತಿಂಗಳಿಗೆ ಒಂದ್ಸಲ ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಸೊ ಈ ಪರೀಕ್ಷೆ ಮಾಡಿಸ್ಕೊಳ್ಳುವಾಗ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಮೊದಲನೇದಾಗಿ ದಾರ ಇದೆಯಾ, ಜಾಗದಲ್ಲಿ ಇದೆಯಾ ಅಂತ ನೋಡ್ತೀವಿ. ಎರಡನೇದಾಗಿ ನಾವು ಅದನ್ನು ಗರ್ಭಕೋಶನ ಬೈಮೈನಲ್ ಪಾಲ್ಪೇಷನ್ ಅಂತ ಮಾಡುವಾಗ, ಅಂದರೆ ಕ್ಲಿನಿಕಲಿ ಚಿಕಿತ್ಸೆ ಅಂತ ನೋಡುವಾಗ ಇದು ನಮಗೆ ಫೀಲಿಂಗು ಗರ್ಭಕೋಶದ ಒಳಗಡೆ ಜಾಗದಲ್ಲಿ ಇದೆಯಾ ಅಥವಾ ಸ್ವಲ್ಪ ತೊಂದರೆ ಇದೆಯಾ ಗೊತ್ತಾಗುತ್ತೆ. ಮತ್ತು ಆ ಹೆಣ್ಮಗಳಿಗೆ ನಾವು ಮಾಡುವ ಪರೀಕ್ಷೆಯಿಂದ ನೋವಾಗ್ತಾ ಇದೆಯಾ, ಅಂದರೆ ಟೆಂಡರ್ನೆಸ್ ಇದೆಯಾ ಅಥವಾ ಕಿವಿ ಏನಾರು ಆಗಿದೆಯಾ, ಅಂದು ಸ್ವಲ್ಪ ಇನ್ಫೆಕ್ಷನ್ ಆಗಿದೆಯಾ, ಇದೆಲ್ಲ ನಾವು ಗಮನಿಸ್ಕೋತೀವಿ. ಇನ್ಫೆಕ್ಷನ್ ಆಗದೆ ಇರೋ ಹಾಗೆ ತಡೆಯೋಕ್ಕೆ ನಾವು ಅವ್ರಿಗೆ ಕಾಪಟಿ ಹಾಕುವಾಗಲೇ ಸಾಕಷ್ಟು ಮುಂಜಾಗ್ರತೆ ತೊಗೊಂಡಿರ್ತೀವಿ ಮತ್ತು ಅವ್ರಿಗೂ ಹೇಳಿರ್ತೀವಿ. ಅಂದರೆ ಏನು ಮಾಡಬೇಕು? ಸಾಧಾರಣವಾಗಿ ಒಂದು ಸಿಂಪಲ್ ಆಗಿರುವಂಥ ಒಂದು ಆ್ಯಂಟಿಬಯೋಟಿಕ್ ಬೇಕು, ಮತ್ತು ಕೆಲವು ನೋವು ನಿವಾರಕ 1 ಅಥವಾ 2 ದಿನ ಬೇಕಾಗುತ್ತೆ. ಅದು ಬಿಟ್ಟರೆ ಕಾಪಟಿ ಹಾಕಿಸಿದ್ಮೇಲೆ ನಿಮಗೆ ತುಂಬ ನೋವಾಗದ, ತುಂಬ ಕಷ್ಟ ಆಗದ, ಅಥವಾ ಜಾಸ್ತಿ ಬ್ಲೀಡಿಂಗ್ ಆಗದ, ಈ ಥರ ಏನಾದ್ರು ಆದಾಗ ನಾವು ಅದು ಗರ್ಭಕೋಶದಿಂದ ಜಗ್ಗಿದೆಯಾ, ಕೆಳಗಡೆ ಬಂದಿದೆಯಾ, ಇದೇನೋ ಬೇರೆ ಸಮಸ್ಯೆಗಳಿದೆಯಾ ಅಂತ ನೋಡ್ತೀವಿ. ಸಾಧಾರಣವಾಗಿ ಯಾವುದೇ ಅಲರ್ಜಿ ಇದರಿಂದ ಆಗಲ್ಲ, ಬಿಕಾಸ್ ಇದೆಲ್ಲ ಪೂರ್ತಿಯಾಗಿ ಸಿಲಾಸ್ಟಿಕ್ಕಿಂದ ಮಾಡಿರೋದು, ಮತ್ತು ಕಾಪರ್ ನಮ್ಮ ದೇಹಕ್ಕೆ ತುಂಬ ಅಗತ್ಯವಾಗಿರುವಂತಹ ಒಂದು ಲೋಹ. ಸೊ ಈ ಲೋಹದಿಂದ ಅಲರ್ಜಿ ಬರುವಂಥದ್ದು ಅಷ್ಟಿಲ್ಲ. ಮತ್ತು ಇಲ್ಲಿ ಇರುವಂಥ ಕಾಪಟಿ ಗರ್ಭಕೋಶದಲ್ಲಿ ಬರುತ್ತೆ ಹೊರತಾಗಿ ಕಾಪರ್ ಬಿಡುವದೇ ಆಗೋದು, ಜನರಲ್ ಸರ್ಕ್ಯುಲೇಷನ್ಗೆ ಹೋಗಲ್ಲ. ಅಂದರೆ ನಮಗೆ ನಾವು ಬ್ಲಡ್ಡಲ್ಲಿ ತೊಗೊಂಡು ಈಗ ನಾವು ಬ್ಲಡ್ ಟೆಸ್ಟ್ ಮಾಡುವಾಗ ಶುಗರು ಅದೆಲ್ಲ ಮಾಡುವಾಗ ಏನಾದ್ರು ಕಾಪರಿಂದ ಬಂದಿರೋ ಕಾಪರ್ ಇದಕ್ಕೆ ಸೇರ್ಕೊಂಡಿದೆಯಾ ಅಂತ ನೋಡುವಾಗ ಅದು ಕಾಪಟಿಯಿಂದ ಬರುವಂಥ ಕಾಪರು ಜನರಲ್ ಸರ್ಕ್ಯುಲೇಷನಲ್ಲಿ ಖಂಡಿತವಾಗ್ಲೂ ಬರಲ್ಲ. ಯಾಕೆಂದರೆ ಇಲ್ಲಿಲ್ಲೇ ಈ ಗರ್ಭಕೋಶದಲ್ಲಿ ಏನಿದೆ ಮೆಕ್ಯಾನಿಸಮ್ ಏನಿದೆ ಅಲ್ಲಿ ಬಿಡುಗಡೆ ಆಗುವಂಥ ಕಾಪರ್ನ ಆ ಸೆಲ್ಗಳನ್ನೇ ತಿಂದು ಆ ಸೆಲ್ಗಳನ್ನೇ ಆಚೆ ಆರಾಮಾಗಿ ಹೋಗುತ್ತೆ. ಸೊ ಇದು ಬ್ಲೀಡಿಂಗ್ ಹೆಚ್ಚಾಗುತ್ತೆ ಅಂತ ಕೆಲವು ಹೆಣ್ಮಕ್ಳಿಗೆ ತುಂಬ ಭಯ ಇರುತ್ತೆ. ಬ್ಲೀಡಿಂಗ್ ಯಾಕೆ ಹೆಚ್ಚಾಗುತ್ತೆ? ಈ ಫಸ್ಟ್ 3 ಅಥವಾ 4 ತಿಂಗಳಲ್ಲಿ ಹೆಚ್ಚಾಗ್ಬೋದು. ಆ ಹೆಣ್ಮಗಳಿಗೆ ತೊಂದರೆ ಇದ್ದರೆ, ಅಂದರೆ ಮೊದಲಿನ ರಕ್ತಪುಷ್ಟಿ ತುಂಬ ಕಡಿಮೆ ಇದ್ದಾಗ ಇಲ್ಲಿ ಗರ್ಭಕೋಶದಲ್ಲಿ ಬ್ಲೀಡಿಂಗ್ ಆಗುವಾಗ ನಿಲ್ಲಿಸೋಕ್ಕೆ ಬೇಕಾಗುವಂಥ ಕೆಲವು ಮೆಕ್ಯಾನಿಸಮು ಕೆಲವು ಪದ್ಧತಿಗಳು ಸರಿಯಾಗಿ ಮಾಡೋಕ್ಕಾಗಲ್ಲ. ಹಾಗಾಗಿ ಅವರಿಗೆ ಬ್ಲೀಡಿಂಗ್ ಆಗಬೋದೇ ಹೊರತು ನಿಜವಾದ ಕಾರಣ ಕಾಪಟಿ ಅಲ್ಲ, ಬೇರೆ ಕಾರಣನೇ ಇರುತ್ತೆ ಅಂತ ಅದನ್ನೆಲ್ಲ ನಾವು ನೋಡಬೇಕಾಗತ್ತೆ. ತುಂಬ ಭಯ ಆಗೋದಂದ್ರಿಗೆ, ಅಂದರೆ ಆಗೋದೇ ಇಲ್ಲ ನನಗೆ ಬ್ಲೀಡಿಂಗ್ ತಡೆಯೋಕ್ಕೆ ಆಗೋದೇ ಇಲ್ಲ ಅನ್ನೋರಿಗೆ ಈ ರೀತಿ ಒಂದು ಮಿರೆನಾ ಅಂತ ಇದೆ, ಇದು ಕೂಡ ಅದ್ಭುತವಾಗಿ ಹಾಕ್ಬೋದು. ಈ ಚಿತ್ರದಲ್ಲಿ ಮಿರೆನಾನೇ ಗರ್ಭಕೋಶದ ಒಳಗಡೆ ಇರೋವಂಥದ್ದು, ಈ ಚಿತ್ರದಲ್ಲಿ ಇರೋವಂಥದ್ದು. ಇದು ಸ್ವಲ್ಪ ನಿಮಗೆ ಕಾಸ್ಟ್ಲಿ ಆದರೂ ಕೂಡ ಅದು ಅನುಕೂಲತೆ ಹೆಚ್ಚು, ಮತ್ತು ಇದರಲ್ಲಿ ಬ್ಲೀಡಿಂಗ್ ಆಗಲ್ಲ ಅಂತ ನಾವು ಗ್ಯಾರಂಟಿಯಾಗಿ ಹೇಳ್ಬೋದು. ಇದ್ರ ಬಗ್ಗೆ ಇನ್ನೊಂದ್ಸಲ ಹೇಳ್ತೀನಿ. ಇವಾಗ ಕಾಪಟಿಯಿಂದ ನಮ್ಗೆ ಯಾರ್ಯಾರಿಗೆ ಹಾಕ್ಬೋದು? ಸಹಜವಾಗಿ ಹೆರಿಗೆ ಆದವ್ರಿಗೆ 1.5 ಅಥವಾ 2 ತಿಂಗಳ ತನಕ ಸಮಯ ಇರುತ್ತೆ. ಆಪರೇಷನ್ ಆದವ್ರಿಗೆ ಹಾಕ್ಬೋದಾ? ಖಂಡಿತವಾಗ್ಲೂ ಹಾಕ್ಬೋದು. ಆಪರೇಷನ್ ಆದವ್ರಿಗೆ ಇನ್ನೊಂದು ಅನುಕೂಲತೆ ಏನಪ್ಪ ಅಂತಂದರೆ ಗರ್ಭಕೋಶ ನಾವು ಅಲ್ಲಿ ಆಪರೇಷನ್ ಮಾಡುವಾಗ ಸಿಜರಿನ್ ಮಾಡುವಾಗ ನೋಡ್ತಾ ಇರ್ತೀವಿ. ಹಾಗಾಗಿ ಕಾಪಟಿಯನ್ನು ಗರ್ಭಕೋಶದಲ್ಲಿಟ್ಟು ಅದು ಉಳಿಯೋಕ್ಕೆ ಅಂತ ಒಂದು ಸಣ್ಣ ಹೊಲಿಗೆಯನ್ನು ಅದ್ರ ಮೇಲೆ ಹಾಕಿಟ್ರೆ ಅದು ಜಾಗದಲ್ಲಿ ಉಳಿಯುತ್ತೆ. ಇದು ಮತ್ತೆ ಡಿಸ್ಪ್ಲೇಸ್ ಆಗುವಂಥದ್ದು ಅವಕಾಶ ಇರಲ್ಲ ಅಥವಾ ಬಿದ್ದೋಗುವಂಥ ಅವಕಾಶ ಇರಲ್ಲ. ಇದು ಹಾಗೇನೆ ಗರ್ಭಕೋಶ ಹಾಗೆ ಕೂಡಿಕೊಂಡು ಚಿಕ್ಕದಾಗ್ತಾ ಇರುವಾಗ ಕೂಡ ಅದು ಸಣ್ಣ ಹಾಕಿರೋ ಸಣ್ಣ ಹೊಲಿಗೆಯ ಮೂಲಕ ಅದು ಡಿಸ್ಪ್ಲೇಸ್ ಆಗೋದಾಗಲಿ ಪಕ್ಕದ ಜರ್ಕೊಳ್ಳೋದಾಗಲಿ ಅಥವಾ ಆಚೆ ಹೋಗೋದಾಗಲಿ ಆಗಲ್ಲ. ಈ ಒಂದು ಜಾಗೃತಿ ತಗೊಂಡಾಗ ನಾವು ತುಂಬ ಸುಲಭವಾಗಿ ಸಿಸೇರಿಯನ್ ಮಾಡೋರಿಗೆ ಕಾಪರೇಟಿವ್ ಆಗ್ಬೋದು. ನಾರ್ಮಲ್ ಡೆಲಿವರಿ ಆದವರಿಗೆ ಇನ್ನೂ ಬ್ಲೀಡಿಂಗ್ ಇರುತ್ತೆ. ಸಾಧಾರಣವಾಗಿ ಒಂದೂವರೆ ತಿಂಗಳ ತನಕ ಅಂದರೆ 45 ದಿವಸ ತನಕ ಸ್ವಲ್ಪ ಮಟ್ಟಿಗೆ ಬ್ಲೀಡಿಂಗು ಒಂಚೂರು ಪೊರೆ ಪೊರೆ ಹೋಗುವಂಥದ್ದು ಈ ಲೋಕಿಯ ಜೊತೆ ಇದನ್ನು ಡಿಸ್ಪ್ಲೇಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಕಾಪಟಿ ಹಾಕಿಲ್ಲ, ಇವಾಗ ಆಪರೇಷನ್ ಆಗಿದೆ, ಅವರು ಮತ್ತೆ 2 ವರ್ಷ ಮಕ್ಕಳು ಬೇಡ ಅಂತ ಹೇಳ್ತಾರೆ. ಯಾವ್ದು ಬೆಸ್ಟ್ ಟೈಮ್ ಹಾಕೋಕ್ಕೆ? ಪತಿ ಪತ್ನಿ ಸೇರಿಲ್ಲ ಅಂತಂದರೆ ಅವ್ರು ಹೊರಗಡೆ ಆಗುವಂಥ ಅವಶ್ಯಕತೆ ಇಲ್ಲ. ಯಾವ ಸಮಯದಲ್ಲಿ ಬೇಕಾದರೂ ಇದನ್ನು ಹಾಕ್ಬೋದು. ಗರ್ಭಕೋಶದ ಸೈಜನ್ನು ನಾವು ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತೀವಿ. ಅಂದರೆ ಆಕೆಯನ್ನು ನಾವು ಚಿಕಿತ್ಸೆ ಮಾಡಬೇಕಾದಾಗ ಹೇಗೆ ಮಲಗಿಸಿ ನಾವು ನೋಡ್ತೀವೋ ಗರ್ಭಕೋಶ ಸಹಜವಾದ ಸೈಜಲ್ಲಿದೆ, ಸಹಜವಾದ ಸ್ಥಿತಿಲಿದೆ ಅನ್ನೋವಾಗ ಯಾವ ಸಮಯದಲ್ಲಾದರೂ ಹಾಕ್ಬೋದು. ಹೊರಗಡೆ ಆಗೋಕ್ಕೆ ಕಾಯ್ತೀವಿ, ಅನ್ನೋವಾಗ ಇಲ್ಲಿ ತಾಯಂದ್ರು ಹಾಲು ಕುಡಿಸ್ತಾ ಇರ್ತಾರೆ, ಅವ್ರಿಗೆ ಸಮಯಕ್ಕೆ ಸರಿಯಾಗಿ ಮುಟ್ಟಿನ ಚಕ್ರ ಬರೋದಿಲ್ಲ. ಕೆಲವ್ರಿಗೆ 6 ತಿಂಗಳಾಗುತ್ತೆ, ಕೆಲವರಿಗೆ 1 ವರ್ಷ ಆಗುತ್ತೆ, ಕೆಲವರಂತೂ 1.5 ವರ್ಷದ ತನಕ ಆಗೋದೇ ಇಲ್ಲ. ಆದರೆ ಗಮನದಲ್ಲಿಟ್ಕೊಳ್ಳಿ, ಗರ್ಭ ಕಟ್ಟಕ್ಕೆ ಸಂಬಂಧನೇ ಇಲ್ಲ. ಗರ್ಭ ಯಾವಾಗ ಬೇಕಾದ್ರೂ ಕಟ್ಬೋದು. ನೀವು ಹೊರಗಡೆ ಆದರೆ ಮಾತ್ರ ಕಾಪಟಿ ಹಾಕಬೇಕು ಅಂತ ಯೋಚನೆ ಮಾಡ್ತೀರಾ, ಆದರೆ ಹೊರಗಡೆ ಆಗಕ್ಕೆ ಮುಂಚೆನೇ ಗರ್ಭ ಕಟ್ಟೋ ಸಾಧ್ಯತೆ ಖಂಡಿತವಾಗ್ಲೂ ಇರುತ್ತೆ. ಸೊ ತುಂಬ ಜನ ಹೆಣ್ಮಕ್ಳು ನನಗೆ ಹೊರಗಡೆನೇ ಆಗಿಲ್ಲ ನೋಡಿ ನನಗೇನು ಅಂತ ಹೇಳಿ ಬಂದಾಗ ಆಲ್ರೆಡಿ ಮಗುವಿಗೆ ಅಂದರೆ ಗರ್ಭ ಕಟ್ಟಿರುವ ಗರ್ಭಕ್ಕೆ 5 ಅಥವಾ 6 ತಿಂಗಳು ಆಗಿಬಿಟ್ಟಿರುತ್ತೆ. ಅಷ್ಟೊಂದು ಆಸಡೆ ಮಾಡ್ಕೊಂಡು ಬರ್ತಾರೆ ನಮ್ಮ ಹೆಣ್ಮಕ್ಳು. ಆದರೆ ನೀವು ಇವಾಗ ಕೇಳ್ತಾ ಇರೋವಂಥ ನೀವು ಬುದ್ಧಿವಂತರು ಅಂತ ತಿಳ್ಕೊಂಡಿದ್ದೀವಿ. ಸೊ ಕಾಪರ್ಟಿನ ಯಾವಾಗ ಹಾಕಬೇಕು? ಹೆರಿಗೆ ಆದ ತಕ್ಷಣ ಸಿಸೇರಿಯನ್ ಮಾಡುವಾಗ ಹಾಕಿದಾಗ ನಾವು ಸ್ಟ್ಯಾಂಡ್ ಸೂಚರ್ ಅಂತ ಹಾಕೋದ್ರಿಂದ ಅದು ಕದಲಕ್ಕೆ ಸಾಧ್ಯ ಇಲ್ಲ. ಈಗಷ್ಟೇ ಹೆರಿಗೆ ಆಗಿದ್ದ ಸಹಜವಾಗಿ ಹೆರಿಗೆ ಆಗಿದ್ದ ಹೆಣ್ಮಕ್ಳಿಗೆ ಬ್ಲೀಡಿಂಗ್ ಇರೋದ್ರಿಂದ ಹಾಕ್ಬೋದು, ಬಟ್ ಅದು ಬೀಳೋ ಚಾನ್ಸಸ್ ಸ್ವಲ್ಪ ಹೆಚ್ಚಿರುತ್ತೆ. 1.5 ತಿಂಗಳು ಅದ್ಭುತವಾದ ಸಮಯ. ಅಕಸ್ಮಾತ್ ಆ ಸಮಯ ಮಿಸ್ ಆಯಿತು ಅನ್ನೋವಾಗ ಮತ್ತೆ ನೀವು ಪತಿ ಪತ್ನಿ ಸೇರೇ ಇಲ್ಲ ಅನ್ನೋವಾಗ ಹೊರಗಡೆ ಆಗೋಕ್ಕೆ ಕಾಯೋ ಅವಶ್ಯಕತೆ ಇಲ್ಲ. ಸೇರಿದಿನಿಂದ ಮಾತ್ರ ನಾವು ಕಾದೋ ಅವಕಾಶ ಮಾಡಿಕೊಂಡು ಹೊರಗಡೆ ಆಗ್ಲಿಕ್ಕೆ ಅವಕಾಶ ನೋಡಿ ಆಮೇಲಿಂದ ಹಾಕಕ್ಕೆ ಹೋಗ್ತೀವಿ ಹೊರತಾಗಿ ಇವತ್ತು 1 ತಿಂಗಳಾಯಿತು, 4 ತಿಂಗಳಾಯಿತು, 5 ತಿಂಗಳಾಯಿತು ಸೇರಿಲ್ಲಪ್ಪ ಅನ್ನೋವಾಗ ಗರ್ಭ ಕಟ್ಟುವಂಥ ಚಾನ್ಸಸ್ ಇರಲ್ಲ. ಹಾಗಾಗಿ ಕಾಪಟಿನ ತುಂಬ ಸೇಫಾಗಿ ಹಾಕ್ಬೋದು, ಸುರಕ್ಷಿತವಾಗಿ ನಾವು ಹಾಕ್ಬೋದು. ನೆಕ್ಸ್ಟ್ ಅಕಸ್ಮಾತ್ ಸೇರಿಬಿಟ್ಟಿದ್ದೀವಿ, ಒಂದ್ಸಲ ಸೇರಿಬಿಟ್ಟಿದ್ದೀವಿ, ಏನು ಮಾಡೋದು? ಸೊ ಒಂದ್ಸಲ ಸೇರಿದ್ದೀರಿ ಅನ್ನೋವಾಗ ಒಂದೇ ದಿವಸದಲ್ಲಿ ಅಂದರೆ ಹಿಂದಿನ ದಿವಸ ಮಾತ್ರ ಸೇರಿದ್ದೀವಿ ಅನ್ನೋವಾಗ ನಿಮಗೆ ಗೊತ್ತಿರುವ ಹಾಗೆ ಇಲ್ಲಿ ಗರ್ಭ ಕಟ್ಟಿರುವಂತಹ ಭ್ರೂಣ ಗರ್ಭಕೋಶದ ಒಳಗೆ ಬರೋಕ್ಕೆ 7 ದಿನ. ಹಾಗಾಗಿ ಇವಾಗ ಸೋಮವಾರ ಸೇರಿದರೆ ನಾವು ಶನಿವಾರದ ಒಳಗಡೆ ನಾವು ಕಾಪಟಿಯನ್ನು ಹಾಕಿದ್ರೆ ಅದು ಎಮರ್ಜೆನ್ಸಿ ಫ್ಯಾಮಿಲಿ ಪ್ಲಾನಿಂಗ್ ಅನ್ನಿಸ್ಕೊಳ್ಳುತ್ತೆ. ಅಂದರೆ ಗರ್ಭಕ್ಕೆ ಈ ಭ್ರೂಣ ಬರುವ ಮುಂಚೆ ನಾವು ಕಾಪಟಿಯಲ್ಲಿ ಇಟ್ಟಿರುವಾಗ ಗರ್ಭದಲ್ಲಿ ಭ್ರೂಣ ನಾಟಿ ಆಗೋದಿಲ್ಲ. ಸೊ ಇದರ ಉಪಯೋಗ ಈ ರೀತಿಯೆಲ್ಲ ಇದೆ. ಆದರೆ ಯಾಕೆ ಹೇಳೋದಿಲ್ಲ ಅಂದರೆ ಕಾಪಟಿ ಅಂದ ತಕ್ಷಣ ಹೆಣ್ಮಕ್ಳು ಹೆದರ್ಕೋತಾ ಇದ್ದಾರೆ. ಮೊದಲನೇದಾಗಿ ಆ ಹೆದರಿಕೆ ಹೋಗಬೇಕು. ಅದು ನಿಮ್ಗೆ ಅನುಕೂಲ ಮಾಡುತ್ತೆ ಹೊರತು ತೊಂದರೆ ಮಾಡಲ್ಲ. ಇದರಲ್ಲಿ ನಿಮಗೆ ಅಕಸ್ಮಾತ್ ಜಾಸ್ತಿ ಬ್ಲೀಡಿಂಗ್ ಆಗುತ್ತೆ ಅನಿಸಿದ್ರೆ ಬೇರೆ ಮಿರನ ಇದೆ, ಹಾಕೋಬೋದು. ಮಿರನೋ ಅದೇ ಕೆಲಸ ಮಾಡುತ್ತೆ, ಜೊತೆಗೆ ಬ್ಲೀಡಿಂಗ್ ಇರಲ್ಲ ಅಂತ ಗ್ಯಾರಂಟಿ ಆಗುತ್ತೆ. ಅದರ ಮೆಕ್ಯಾನಿಸಮ್ ಸ್ವಲ್ಪ ವ್ಯತ್ಯಾಸ ಇದೆ, ಹಾಗಾಗಿ ಅದನ್ನು ಇನ್ನೊಂದ್ಸಲ ಹೇಳ್ತೀನಿ. ಈ ಸಿಂಪಲ್ ಆಗಿರುವಂಥ ಕಾಪಟಿ ಕೇವಲ ಒಂದು 3 ಇಂದ 5 ಗ್ರಾಮ್ ಮಾತ್ರ ಇರುತ್ತೆ ಇದು ತೂಕದಲ್ಲಿ. ಅದನ್ನು ಹಾಕೊಳ್ಳೋಕ್ಕೆ ಅಳವಡಿಸ್ಕೊಳ್ಳೋಕ್ಕೆ ಸಹಜವಾಗಿ ತುಂಬ ಸರಳವಾಗಿರುವಂಥದ್ದೇ ಮೆಥಡ್. ಇಷ್ಟು ಮಾತಾಡಿದ ಒಳಗಡೆ ಅಟ್ಲೀಸ್ಟ್ 10 ಹೆಣ್ಮಕ್ಳಿಗೆ ನಾವು ಕಾಪಟಿ ಹಾಕ್ಬೋದು. ಅಷ್ಟೊಂದು ಸುಲಭವಾಗಿ ಆಗುವಂಥ ಮೆಥಡು. ನಿಮಗೆ ಗ್ಯಾರಂಟಿಯಾಗಿ ಅದು ಕಾಪಟಿ ಗರ್ಭಕೋಶದಲ್ಲಿ ಇರುವ ತನಕ, ಅಂದರೆ ಸಾಧಾರಣವಾಗಿ ಈಗ 5 ವರ್ಷದ್ದು 10 ವರ್ಷದ್ದು ಬರ್ತಾ ಇದೆ, ಆ ಥರ ಇರುವ ತನಕ ನಿಮಗೆ ಗರ್ಭ ಕಟ್ಟೋ ಸಾಧ್ಯತೆ ಇರಲ್ಲ. ಅಕಸ್ಮಾತ್ ನಂಗೆ ಗರ್ಭ ಬೇಕು, ನನಗೆ ಹಿಂದೆನೇ ಮಗು ಬೇಕು ಅನ್ನುವಾಗ ಆರಾಮಾಗಿ ತೆಗೆಸ್ಕೊಂಡೆ ಮುಂದಿನ ಅಥವಾ ಅದ್ರ ಮುಂದಿನ ತಿಂಗಳಲ್ಲೇನೆ ಗರ್ಭ ಕಟ್ಟೋ ಸಾಧ್ಯತೆ ತುಂಬ ಇರುತ್ತೆ. ಸೊ ಅದ್ರ ಬಗ್ಗೆ ಕೂಡ ಚಿಂತೆ ಇಲ್ಲ. ಇದನ್ನು ಹಾಕಿದಾಗ ಗರ್ಭ ಕಟ್ಟಲ್ಲ, ತೆಗೆದ ಮೇಲೆ 2-3 ತಿಂಗಳಲ್ಲೇ ನಿಮ್ಮ ಫರ್ಟಿಲಿಟಿ ಮತ್ತೆ ಮರಳು ಬರುತ್ತೆ. ಸೊ ಈ ರೀತಿ ನಿಮಗೆ ಎಲ್ಲ ಒಂಥರ ಫ್ಲೆಕ್ಸಿಬಲ್ ಆಪ್ಷನ್ಸ್ ಇರೋದ್ರಿಂದ ಕಾಪರ್ಟಿ ಈಸ್ ಎ ಬೆಸ್ಟ್ ಆಪ್ಷನ್. ಒಂದ್ಸಲ ಹಾಕಿದಾಗ 3 ತಿಂಗಳು ಮತ್ತೆ ವೈದ್ಯರು ನೋಡ್ತೀರಾ, ಅದಾದಮೇಲೆ 6 ತಿಂಗಳು ಅಥವಾ 8 ತಿಂಗಳು ಸಹ ನೋಡ್ತೀರಾ. ಪೂರ್ತಿಯಾಗಿ ಅವಧಿ ಅಂತಂದರೆ 5 ವರ್ಷ ಕಾಲ ಅಥವಾ 10 ವರ್ಷ ಕಾಲ ಈ ಕಾಪಟಿನ ಹಾಗೆ ಇಟ್ಕೊಂಡು ಮತ್ತೆ ನಿಮ್ಗೆ ಯಾವಾಗ ಮಗು ಬೇಕೋ ಅವಾಗ ತೆಗೆಸ್ಕೋಬಹುದು. ಇಲ್ಲ ಒಂದೇ ಮಗು ಸಾಕು ಅನ್ನುವಾಗ ಈ ಅವಧಿ ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ವಾಮಾಚಾರ, ಮಾಟ ಮಂತ್ರ, ದೆವ್ವಾಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರು, ಹಿತೈಷಿಗಳು, ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ.